ನನ್ಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿದ್ರು ಆಗ ಈ ರೈತರು ಏನ್ ಮಾಡಿದ್ರು ಪಾಪ ಬಡ್ಡಿ ಸಾಲ ತಕೊಂಡ್ರು ಅದು ತಕೊಂಡ್ರು ಇದು ತಕೊಂಡ್ರು ಬೆಳ್ಳೆ ಸಾಲ ಅಲ್ಲಿ ಪಾಪ ತಕೊಂಡು ಏನೋ ಎರಡ್ ಮೂರು ನಾಲ್ಕು ಬೋರ್ವೆಲ್ ಮಾಡಿದ್ರು ಅವರಿಗೆ ಈ ಬಡ್ಡಿ ಸಾಲವನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ಅಕೌಂಟ್ಗೆ ಹದಿನೈದು ಲಕ್ಷ ಬರ್ತದೆ ಬರ್ತದೆ ಕಾಯ್ದು ಕುತ್ಕೊಂಡ್ರು ಇದನ್ನು ಯಾವ ರೀತಿ ಅವ್ರು ಫೇಸ್ ಮಾಡುದು ರೈತರು ಇಡೀ ನಮ್ಮ ದೇಶ ಈ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದ್ರೆ ನಾವು ಒಪ್ತಿದ್ದೆವು ಇಡೀ ದೇಶದಲ್ಲಿ ನಲವತ್ನಾಲ್ಕು ಸಾವಿರ ರೈತರು ಆತ್ಮಹತ್ಯೆ ಮಾಡಿದ್ರು ಇದರ ಬಗ್ಗೆ ನೀವು ಯಾಕೆ ಹೇಳ್ತೀರಾ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಏನು ಯೋಜನೆಯನ್ನು ಕೊಡಲಿಲ್ಲ ಇವರು ಬರೇ ಬಾಯಿ ಮಾತ್ರ ಮಾತಾಡ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರು ಒಂದು ಅನ್ನಭಾಗ್ಯ ಯೋಜನೆ ಕೊಟ್ಟಿದ್ದಾರೆ ತಿಂಗಳಿಗೆ ಒಂದು ಬಡ ಕುಟುಂಬಕ್ಕೆ ಬಿ ಪಿ ಎಲ್ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಹಕ್ಕಿಯನ್ನು ಕೊಡ್ತಾ ಇದ್ದಾರೆ ಇದು ಒಂದು ವರ್ಷ ಆಗುವಾಗ ಇಪ್ಪತ್ನಾಲ್ಕು ಸಾವಿರದ ಹಕ್ಕಿ ಆಗ್ತದೆ ಇದೊಂದು ಐದು ವರ್ಷ ಆಗುವಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗ್ತದೆ ಒಂದು ವಿದ್ಯಾಸಿರಿಜಿ ಅಂತ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಒಂದು ಹೆಣ್ಮಗಳಿಗೆ ಶಾಲೆ ಕಳಿಕೆ ಕಷ್ಟ ಆದ ಹಿಂದುಳಿದ ವರ್ಗದ ಅವರಿಗೆ ಒಂದು ಯೋಜನೆಯನ್ನು ಕೊಡಬೇಕಂತ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಾರೆ ಆ ಒಂದೂವರೆ ಸಾವಿರ ಆದಾಗ ಅದು ಒಂದು ವರ್ಷ ಆಗುವಾಗ ಹದಿನೆಂಟು ಸಾವಿರ ಆಗ್ತದೆ ಅದು ಐದು ವರ್ಷ ಆಗುವಾಗ ತೊಂಬತ್ತು ಸಾವಿರ ಆಗ್ತದೆ ಮತ್ತೆ ನಮ್ಮ ಸಿದ್ದರಾಮಯ್ಯನವರು ಈ ಹಾಲಿನ ಯೋಜನೆಗೆ ಒಂದು ಐದು ರೂಪಾಯಿ ಪ್ರೋತ್ಸಾಹಧನವನ್ನ ಕೊಟ್ಟರು ಒಂದು ಐ ಲೀಟರ್ ಹಾಲು ಇದ್ದವ ದಿನಕ್ಕೆ ಐನೂರು ರೂಪಾಯಿ ಪ್ರೋತ್ಸಾಹವನ್ನು ಪಡಿತಾನೆ ಆ ಐನೂರು ರೂಪಾಯಿ ಒಂದು ನಿಮಿಷ ನೀಡಿ ಯಾರು ಹೇಳ್ತು ನೀವು ಯಾವುದಾದ್ರು ಒಂದು ಬರೆದಿದ್ದಂದನ ತೋರಿಸಿ ನೀವು ನಾವು ಯೋಚನೆಗಳ ನೋಡಿ ನಾವು ನಿಮ್ಗೆ ನೀವು ಈ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇವೆ ಅದು ಇಲ್ಲದಿದ್ರೆ ನೀವು ನಾಳೆ ಮಾಹಿತಿ ಕಲಿತ್ ತಗೊಳ್ಳಿ ನಾವೇನಾದ್ರು ಬೇಡ ಅಂತ ಹೇಳ್ತಿಲ್ಲ ಒಂದು ಐನೂರು ರೂಪಾಯಿ ದಿನಕ್ಕೆ ಬರ್ತದೆ ಅದು ಒಂದು ತಿಂಗಳ ಹದಿನೈದು ಸಾವಿರ ಆಗ್ತದೆ ಒಂದು ವರ್ಷ ಆಗುವಾಗ ಸಾಧಾರಣ ಒಂದು ಒಂದು ಲಕ್ಷ ನಿಲ್ಲಿ ನಾನು ಸಾವಿರ ಒಂದು ವರ್ಷಕ್ಕೆ ಆಗ್ತದೆ ಐದು ಹತ್ತು ಲಕ್ಷದವರೆಗೆ ಹೋಗ್ತದೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬ ಅದೇ ರೀತಿ ನೋಡಿ ಇನ್ನು ಇನ್ನು ಒಂದು ನಮ್ದು ಆಶ್ರಯ ಯೋಜನೆ ಅಂತ ಮನೆಯನ್ನ ಕೊಡ್ತಾ ಇದ್ದೇವೆ ನಾವು ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ ಇದು ಹಿಂದೆ ಕಟ್ಟಲಿಕ್ಕಿಲ್ಲ ಇದು ನಾವು ಸಾಧಾರಣ ಒಂದು ಹದ್ನಾಲ್ಕು ಲಕ್ಷ ಮನೆಗಳಿಗೆ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಅನೇಕ ಯೋಜನೆಗಳನ್ನು ಇವತ್ತು ಮಡಿಲು ಯೋಜನೆ ಇರ್ಬೋದು ಯೋಜನೆ ಒಂದು ಕುಟುಂಬಕ್ಕೆ ಸಾಧಾರಣ ಒಂದು ಅದನ್ನು ನಿರಂತರವಾಗಿ ಅದನ್ನು ಅಭಿವೃದ್ಧಿ ಮಾಡ್ತಾ ಹೋದ್ರೆ ಒಂದು ಕುಟುಂಬಕ್ಕೆ ಏಳು ಲಕ್ಷದವರೆಗೆ ಆ ಯೋಜನೆಯನ್ನು ಕೊಡ್ತಕ್ಕಂತ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಇಡೀ ದೇಶದಲ್ಲಿ ಅಂತ ಮುಂದುವರೆಸ್ತೇನೆ ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮ ವಿರಾಮ ಬಳಿಕ ಆ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡ್ತಿದ್ವಿ ರಾಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿ ಸಾಕಿನಿ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳೆರಡು ಇದೀಗ ಚುನಾವಣೆಯ ಒಂದಷ್ಟು ರೆಡಿಯಲ್ಲಿ ಬಿರುಸಾಕಿರುವಂಥದ್ದು ಅದರಲ್ಲೂ ಈಗಿನ ದಿನಗಳಲ್ಲಿ ಸಿದ್ದರಾಮಯ್ಯವರ ಯೋಚನೆಗಳು ಜನರಿಗೆ ತಲುಪಿದ ವಿರೋಧ ಪಕ್ಷದ ಅಜೆಂಡ ಏನು ವಿರೋಧ ಪಕ್ಷದಲ್ಲಿ ಇವತ್ತು ಬಾಣ ಅಂತ ಇಟ್ಕೊಂಡಿರುವಂಥದ್ದು ಯಾವುದನ್ನು ಇವತ್ತು ಅಸ್ತ್ರವಾಗಿ ಬಳಸುತ್ತೆ ಜನರ ಮುಖದಲ್ಲಿ ಅಥವಾ ಯಾವ ರೀತಿಯಲ್ಲಿ ಒಂದು ಈ ವರ್ತನೆಗಳು ಜನರಿಗೆ ಹಿತಧಾರತ್ತ ರಾಜ ಮುಖ್ಯ ಆಡಳಿತಗಳು ಹೇಗಿರುತ್ತೆ ಇದರ ಎಲ್ಲಾ ವಿಚಾರಗಳನ್ನು ಇವತ್ತು ಮತ್ತೊಮ್ಮೆ ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಮುಂದುವರಿಸ್ತೇನೆ ಈಗಾಗಲೇ ಹೇಳಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಜನರಿಗೆ ಕೊಟ್ಟಿದೆ ಆದರೆ ಬಿಜೆಪಿ ಒಟ್ಟಾರೆ ವಿರೋಧ ಮಾಡಬೇಕು ಆ ದೃಷ್ಟಿಯಿಂದ ವಿರೋಧಿಸ್ತಾ ಇದೆ ರೈತರ ಆತ್ಮಹತ್ಯೆಗೆ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೊಣೆ ಅಲ್ಲ ಅಂತ ಹೇಳಿದ್ರು ಎಷ್ಟು ಬೇಜವಾಬ್ದಾರಿಯ ಮಾತು ಅಂತ ಹೇಳಿದ್ರೆ ಅಲ್ಲಲ್ಲ ನೀವ್ ಹೇಳಿದ್ರಿ ಒಂದ್ ನಿಮಿಷ ನೋಡಿ ರಾಜ್ಯ ಸರ್ಕಾರಗಳು ರಾಜ್ಯ ನೋಡಿ ರಾಜ್ಯ ಸರ್ಕಾರಗಳೇ ಕಾರಣ ನೇರವಾಗಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೈತ ಇವತ್ತು ಸಾಲ ಮಾಡಿರುವಂತದ್ದು ಇವತ್ತಿನ ನಿನ್ನೆ ಸಾಲ ಅಲ್ಲ ಅದಕ್ಕೆ ಅನೇಕ ವರ್ಷಗಳಿಂದ ಬಂದಂತ ಸಾಲವನ್ನ ನಮ್ಮ ಸರ್ಕಾರ ಇರ್ಬೇಕಾದ್ರೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಎಲ್ಲ ಸಾಲವನ್ನು ನೇರವಾಗಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಹತ್ರ ಇದೆ ಇವತ್ತು ರಾಜ್ಯದಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ರೈತರ ಆತ್ಮಹತ್ಯೆಗೆ ನೇರ ಹೊಣೆ ಇವತ್ತಿನ ಇಲ್ಲಿನ ಸರ್ಕಾರ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಒಪ್ಕೊಳ್ಬೇಕಂತದ್ದು ವಿಚಾರ ಆ ನಂತರ ದೇಶದ ಎಂ ಪಿ ಅಂತ ಹೇಳಿದ್ರು ದೇಶದ ಎಂ ಪಿ ಅಲ್ಲ ಈ ಜಿಲ್ಲೆಯ ಎಂ ಪಿ ಆಗಿ ನಳಿನ್ ಕುಮಾರ್ ಅವರು ಈ ಜಿಲ್ಲೆಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿದೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಇವತ್ತು ನೇರ ಕೇಂದ್ರದಿಂದ ಜಿಲ್ಲೆಗೆ ತಂದಿರತಕ್ಕಂಥ ಎಂ ಪಿ ಯಾರು ಅಂತ ಕೇಳಿದರೆ ಶ್ರೀನಿವಾಸ್ ಮಲ್ಯನ ನಂತರ ಒಬ್ರು ಸಮರ್ಥವಾಗಿರ್ತಕ್ಕಂಥ ಎಂ ಪಿ ಅಂದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅವರು ಹದಿನೈದು ಸಾವಿರ ಕೋಟಿ ರೂಪಾಯಿ ತಂದಿದ್ದಾರೆ ಆ ನಂತರ ನೋಡಿ ಅನ್ನ ಭಾಗ್ಯದ ವಿಚಾರ ಒಂದು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಭಾಗ್ಯಗಳಲ್ಲಿ ಒಂದು ಅನ್ನ ಭಾಗ್ಯ ಅಂತ ಹೇಳಿದರು ಅನ್ನ ಭಾಗ್ಯದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರದ ಹಣ ಇದೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಇಪ್ಪತ್ತೊಂಬತ್ತು ರೂಪಾಯಿ ಆ ಅನ್ನ ಭಾಗ್ಯದಲ್ಲಿದೆ ಇವರು ಲೆಕ್ಕಾಚಾರ ಕೊಡುವಂಥದ್ದು ಕೇಂದ್ರದ ಸರ್ಕಾರವನ್ನು ಸೇರಿಸಿಕೊಂಡು ಉಜ್ವಲ ಯೋಜನೆಯಲ್ಲಿ ಈ ರಾಜ್ಯದ ಬಡ ಮಹಿಳೆಯರಿಗೆ ಗ್ಯಾಸ್ ಕೊಡ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಗೆ ಗೊತ್ತು ಯೋಜನೆ ಅದು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಇವರು ಅದಕ್ಕೆ ಪೂರಕವಾಗಿ ಅನಿಲ ಭಾಗ್ಯ ಅಂತ ಹೇಳುವಂತ ಒಂದು ಭಾಗ್ಯವನ್ನು ಹಾಕಿದರು ಏನಿಲ್ಲ ಅದು ಎಲ್ಲ ಕೇಂದ್ರ ಸರ್ಕಾರದಿಂದ ಬರುವಂಥ ವ್ಯವಸ್ಥೆಯನ್ನು ಇವರು ಯಾರೋ ಮಗ ಯಾರದೋ ಮಗುವಿಗೆ ಯಾರೋ ಹೆಸರಿಟ್ಟಾಗೆ ನೇರವಾಗಿ ಇವರು ಹೆಸರಿಟ್ಟು ಅದನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದು ಬಿಟ್ಟರೆ ಇಲ್ಲಿ ನಾನು ಹೇಳುವಂತಹದ್ದು ಒಂದು ನಾವು ಹೀಗೆ ಪ್ರಶ್ನೆ ಮಾಡಿದಾಗ ಈ ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೇವೆ ನಾವು ಏನು ಹಿಂದೂ ವಿರೋಧಿ ನೀತಿ ಗೋ ಹತ್ಯೆ ನಿಷೇಧ ಕಾಯ್ದೆ ಮೌಢ್ಯ ಕಾಯ್ದೆ ಇದೆಲ್ಲವೂ ಕೂಡ ಸಂಘ ಪರಿವಾರ ಬಿ ಜೆ ಪಿ ಅವರು ಸುಮ್ಮನೆ ನೇರ ಹೊರ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಬುದ್ಧಿಜೀವಿಗಳನ್ನು ವಿಚಾರವಾದಿಗಳನ್ನು ಜಾತ್ಯಾತೀತವಾದಿಗಳು ಅಂತೇಳುವಂಥ ಕೋಮುವಾದಿಗಳನ್ನು ಬೆಂಬಲ ಮಾಡ್ತಕ್ಕಂಥ ಒಂದು ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೇರ ಒಬ್ಬ ನಾಸ್ತಿಕ ಅಂತಹ ಒಬ್ಬ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಈ ರಾಜ್ಯದಲ್ಲಿ ಕಲ್ಬುರ್ಗಿ ಹತ್ಯೆಯನ್ನು ಮಾಡಿರುವಂಥವರನ್ನು ಗೌರಿ ಲಂಕೇಶನ್ನ ಹತ್ಯೆ ಮಾಡಿದಂಥವರನ್ನ ಆರೋಪಿಗಳನ್ನು ಹಿಡಿಯುವಂಥ ಯೋಗ್ಯತೆ ಇಲ್ಲ ಹಾಗಾದ್ರೆ ಇವರು ನಾವು ನಮ್ಮ ಆರೋಪ ಎಷ್ಟು ಸರಿ ಅಂತ ನೀವು ಆಲೋಚನೆ ಮಾಡಿ ನಮಗೆ ಬಿಡಿ ಹಿಂದೂ ವಿರೋಧಿ ನೀತಿಯ ಮುಖಾಂತರ ಸಂಘ ಪರಿವಾರಕ್ಕೆ ನೇರ ಟಾಂಗ್ ಕೊಡುವಂಥ ಸರ್ಕಾರ ಆದರೆ ಅವರನ್ನೇ ಬೆಂಬಲ ಮಾಡತಕ್ಕಂಥ ಬುದ್ಧಿಜೀವಿಗಳಿಗೂ ರಕ್ಷಣೆ ಇಲ್ಲದಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿಲ್ವಾ ಏನು ಸರ್ಕಾರ ಇವರು ಮಾಡ್ತಾರೆ ಇವತ್ತು ಕಲಬುರಗಿಯ ಹತ್ಯೆಯಾಗಿ ಎರಡೂವರೆ ವರ್ಷ ಆಯ್ತು ಏನು ಎಲ್ಲಿ ಹಿಡಿದಿದ್ದಾರೆ ಇವರು ಯಾರೇ ಆಗಲಿ ಆರೋಪಿಗಳು ಯಾರೇ ಆಗಲಿ ಏಕಾಏಕಿ ಬಂದು ಗುಂಡಿನ ಮುಖಾಂತರ ಒಂದು ಹತ್ಯೆ ಮಾಡ್ತಾರೆ ಕಲ್ಬುರ್ಗಿಯನ್ನ ಮಾಡಿದ್ದಾರೆ ಗೌರಿ ಲಂಕೇಶನ್ನು ಮಾಡಿದ್ದಾರೆ ಅದು ಬಿಟ್ಟು ಪ್ರಕಾಶ್ ರೈ ಅಂತ ಮೂರ್ಖರೆಲ್ಲ ಬಂದು ನೇರವಾಗಿ ಮೋದಿಯನ್ನ ದೂಷಣೆ ಮಾಡ್ತಾರೆ ಸ್ವಾಮಿ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ ಇಡೀ ಪೊಲೀಸ್ ವ್ಯವಸ್ಥೆ ರಾಜ್ಯದ ನಿಮ್ಮ ಕೈಯಲ್ಲಿದೆ ಏನು ಮೋದಿ ಅವರನ್ನು ನೀವು ಮಾತಾಡ್ತೀರಿ ಏನು ಅಮಿತ್ ಶಾ ಅವರನ್ನು ಮಾತಾಡ್ತೀರಿ ಇದೆಲ್ಲವೂ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಇವತ್ತು ಇವತ್ತು ಇವತ್ತಲ್ಲ ಆರು ತಿಂಗಳು ಹೋಗ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ನಡೀಲಿ ಜನ ತಕ್ಕದಾಗಿರ್ತಕ್ಕಂಥ ಉತ್ತರ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಡ್ತಾರೆ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟೇ ಮಾಡುವಂತಹದ್ದು ಇಲ್ಲಿ ಲಿಂಗಾಯತ ಧರ್ಮವನ್ನ ವೀರಶೈವ ಧರ್ಮವನ್ನ ಒಡೆಯುವಂತಹದ್ದು ಮೌಢ್ಯದ ಮುಖಾಂತರ ನಾನೊಂದು ಒಂದು ಪ್ರಶ್ನೆ ಕೇಳ್ತೇನೆ ಸರ್ಕಾರಕ್ಕೆ ಮೌಢ್ಯ ಕಾಯ್ದೆ ತಂದ್ರೆ ಇವರು ಕಾಂಗ್ರೆಸ್ನವರು ಏನು ಹಿಂದೂಗಳ ಮಾತ್ರ ಕಾಯ್ದೆ ಇವರು ಮೌಢ್ಯ ಕಾಣುದಾ ಇಲ್ಲಿ ಇಸ್ಲಾಂ ಇದೆ ಕ್ರೈಸ್ತರಿದ್ದಾರೆ ಇವರಲ್ಲೂ ಕೂಡ ಅನೇಕ ಮೌಢ್ಯಗಳಿದೆ ಆದ್ರೆ ಯಾಕೆ ಈ ಸರ್ಕಾರ ಮಾತಾಡ್ತಾ ಇಲ್ಲ ಅಂದ್ರೆ ಇದು ಓಲೈಕೆಯನ್ನ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡತಕ್ಕಂತ ಒಂದು ಸರ್ಕಾರ ಬುದ್ಧಿಜೀವಿಗಳ ಮುಖಾಂತರ ವಿಚಾರವಾದಿಗಳ ಮುಖಾಂತರ ಕೆಲವೊಂದು ಎಲ್ಲ ಅಂತ ಹೇಳುದಿಲ್ಲ ಎಲ್ಲರನ್ನ ಹೇಳಲ್ಲ ಕೆಲವೊಂದು ಬುದ್ಧಿ ಇಲ್ಲದ ಬುದ್ಧಿಜೀವಿಗಳ ಮುಖಾಂತರ ಏನು ಸಲಹೆಯನ್ನ ಪಡೆದು ಈ ಕಾನೂನನ್ನ ತಂದಿದ್ದಾರೆ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತ ಆಗಿದೆ ಹಾಗಾದ್ರೆ ಅದು ಹಿಂದೂ ವಿರೋಧಿ ನೀತಿ ಅಲ್ವಾ ನೀವು ಮ ನೀವು ಹಿಂದೂ ಧಾರ್ಮಿಕ ದತ್ತಿ ಕಾನೂನಿಗೆ ತಿದ್ದುಪಡಿಯನ್ನು ತಂದಿದ್ದಾರೆ ಸಿದ್ದರಾಮಯ್ಯ ಏನು ಕೇವಲ ಮಂದಿರಗಳು ಅಥವಾ ದೇವಸ್ಥಾನಗಳು ಮಾತ್ರ ಇವರಿಗೆ ಕಾಣುದ ಇಲ್ಲಿ ಎಷ್ಟೋ ಅವ್ಯವಹಾರ ಮಾಡ್ತಕ್ಕಂಥ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಮತಗಳ ವ್ಯವಸ್ಥೆಗಳಿಲ್ಲಿ ಈ ಧಾರ್ಮಿಕ ಕೇಂದ್ರಗಳಿದೆ ಎಲ್ಲವನ್ನು ಮಾಡೋದಾದ್ರೆ ಜಾತಿ ಅತೀತ ಅಂತ ಹೇಳ್ಬಹುದು ಇವರು ಕೋಮವಾದಿಗಳಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರವನ್ನು ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೇಳುವಂಥದ್ದು ರಾಜ್ಯಕ್ಕೆ ಸೀಮಿತವಾಗಿ ನಾವು ಮಾತಾಡಬೇಕಾದ್ರೆ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಈ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಒಂದು ಸ್ಪಷ್ಟವಾಗಿ ಎತ್ತಿ ತೋರಿಸಲಿ ಒಂದು ಹಗರಣಗಳ ವಿಷಯದಲ್ಲಿ ನಾನು ಹೇಳಬಹುದಾದ್ರೆ ಇವತ್ತು ಎತ್ತಿನ ಒಳ ಯೋಜನೆ ಪ್ರಕಾರ ಮುಖಾಂತರ ಹದಿಮೂರು ಸಾವಿರ ಕೋಟಿಗಳನ್ನ ಸ್ವಾಹ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿ ಗೊತ್ತಾಗಿದೆ ಅದು ಬಿಟ್ಟು ಇವತ್ತು ನದಿ ನೇತ್ರಾವತಿ ನದಿಯನ್ನ ಕಣ್ಣು ಹಾಕುವಂತ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಅಲ್ಲಿ ಕೂತು ಮಾಡ್ತಾರೆ ಅದಕ್ಕೆ ಅದಕ್ಕೆ ಸಾಧ್ಯತಾ ಒಂದು ವರದಿಯನ್ನ ಇದರ ಮುಖಾಂತರ ಒಂದು ನೀರಾವರಿ ಇಲಾಖೆಯ ಮುಖಾಂತರ ಇವರು ತಯಾರು ಮಾಡ್ತಾರೆ ನೇತ್ರಾವತಿಯಲ್ಲಿ ನೀರು ಬರ್ತದೆ ಅದೆಲ್ಲ ಸಮುದ್ರಕ್ಕೆ ಹೋಗ್ತದೆ ನಾವು ಇಲ್ಲಿಂದ ಬೆಂಗಳೂರು ನಗರಕ್ಕೆ ಕೊಂಡೋಗ್ತೇವೆ ಸುಮ್ಮನೆ ಇದು ಹಗರಣಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಹುಡುಕ್ತಕ್ಕಂಥ ಸರ್ಕಾರ ಸರ್ಕಾರ ಅಷ್ಟೇ ನೋಡಿ ಈಗ ನಮ್ಮ ಸಹೋದರು ಹೇಳಿದರು ಈ ಸಿದ್ದರಾಮಯ್ಯ ಸರ್ಕಾರ ಓಲೈಕೆ ಸರ್ಕಾರ ಏನು ಮಾಡಲಿಲ್ಲ ಅಂತ ನೋಡಿ ನಾವು ನಿಮ್ಮ ಬಗ್ಗೆ ಹೆಚ್ಚೇನು ಮಾತಾಡುವಂಥ ಅವಶ್ಯಕತೆ ನಮ್ಗೆ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನೀವು ಇವತ್ತೊಂದು ರಾಜ್ಯಾಧ್ಯಕ್ಷರನ್ನ ಮಾಡತಕ್ಕಂಥ ಯಡಿಯೂರಪ್ಪನವರು ಕಳೆದ ಚುನಾವಣೆಯಲ್ಲಿ ಜೆ ಪಿಯನ್ನು ಕಟ್ಟಿಕೊಂಡು ಬಿಜೆಪಿಯವರು ಇಂಥವರು 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 ಅಂತ ಎಲ್ಲಾ ಕಡೆಯಲ್ಲಿ ಹೇಳಿಕೊಂಡು ಹೋಗಿದ್ದಾರೆ ಇದನ್ನು ನಾವು ಬಿಡಿಸಿಕೊಳ್ಳುವಂತ ಹೇಳೋ ಅವಶ್ಯಕತೆ ಇಲ್ಲ ನೀವು ಆ ಅನ್ನು ನೋಡದೆ ಗೊತ್ತಾಗ್ತದೆ ಎಲ್ಲ ಕಡೆಯಲ್ಲಿ ಅವರು ಮುಸ್ಲಿಮರ ಮಸೀದಿಗೆ ಹೋಗಿ ಟೊಪ್ಪಿಯನ್ನು ಇಟ್ಟು ನಾನು ನನ್ನ ನನಗೆ ಬಿ ಜೆ ಅವರು ಮೋಸ ಮಾಡಿದ್ರು ನಾನು ಅದು ಒಳ್ಳೆ ನಾಯಕನಾಗಿದ್ದೆ ನನಗೆ ಎಲ್ಲ ರೀತಿಯಲ್ಲಿ ತೊಂದರೆ ಕೊಟ್ಟರು ಅದರಿಂದ ಈ ಗೌಡರನ್ನು ಮುಖ್ಯಮಂತ್ರಿ ಮಾಡಿದರು ಅವರು ಅವ ಯಡಿಯೂರಪ್ಪನ ಮುಖಾಂತರ ಮಾಡಿ ಅವರನ್ನು ಮಾಡಿದಾಗ ಸದನದನ್ನು ವಿವರ ಮಾಡಿದರು ನಂತರ ಇವರು ಜೈಲಿಗೆ ಹೋದರು ಜೈಲಿಗೆ ಹೋದವರನ್ನು ಪುನಃ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ನಿರ್ಗತಿಕ ಪಕ್ಷವಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ನಾವು ಇದನ್ನು ನಾವು ಅದನ್ನು ಹೆಚ್ಚಾಗಿ ವಿಚಾರ ವಿವರಣೆ ಮಾಡ್ಬೇಕಂತ ಅಗತ್ಯ ಇರುವುದಿಲ್ಲ ಒಂದು ಮತ್ತೆ ಹೇಳ್ತಾ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರು ಮೌಢ್ಯ ನೋಡಿ ಮೌಢ್ಯ ಅಂತ ಹೇಳಿದ್ರೆ ಮೊನ್ನೆ ಹಸಾರಾಂ ಬಾಬರನ್ನ ಇಡೀ ದೇಶದಲ್ಲಿ ಬಂಧಿಸಿದ್ರು ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಅದನ್ನು ನೋಡಿ ತಿಳ್ಕೊಳ್ಬೇಕು ಅಲ್ಲಿ ಅನೇಕ ಅಸ್ಥಿ ಪಂಜರಗಳು ಅಲ್ಲಿರ್ತಕ್ಕಂಥ ಅವನ ಕೋಟ್ಯಾದಿ ಐಷಾರಾಮಿ ಜೀವನ ಎಷ್ಟೋ ಸಾವಿರ ಕೋಟಿ ಹಣ ಇದನ್ನೆಲ್ಲ ನೋಡುವಾಗ ಕೆಲವೊಂದು ಕಡೆಯಲ್ಲಿ ಇಂಥ ಜನರನ್ನ ಪಾಪದ ಜನರನ್ನ ಓಲೈಸಿ ಅಲ್ಲಿ ಒಳಗೆ ಕೊಂಡೋಗ ಮೇಲೆ ಅವರಿಗೆ ಹೊರಗೆ ಬರ್ಲಿಕ್ಕಾಗುದಿಲ್ಲ ಅಂತ ಗಂಡಾಂತರಕ್ಕೆ ಸಿಕ್ಕಿಬಿಡ್ತಾರೆ ಆಗ ಮೌಢ್ಯವನ್ನು ನಿಷೇಧ ಮಾಡಬೇಕಂತ ಇರುತ್ತೆ ಅದು ಯಾವ ಸಮಾಜದಲ್ಲಿ ಇದ್ರು ಕೂಡ ಸರ್ಕಾರದ ಕಾನೂನು ಎಲ್ಲದಕ್ಕೂ ಒಂದೇ ಬರ್ತದೆ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ದು ಖಾಲಿ ಭಾರತ ಕರ್ನಾಟಕ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಅದು ಒಮ್ಮೆ ಬರ್ತದೆ ಅದು ಯೋಜನೆ ನೋಡಿ ಇವತ್ತು ನೀವು ಹೇಳ್ತೀರಿ ಕಪ್ಪು ಹಣ ಕಪ್ಪು ಕಾಣ ಕಪ್ಪು ಹಣ ಅಂತ ಹೇಳಿ ಇವತ್ತು ಡಿಮೋನಿಟೈಷನ್ ಆದ್ಮೇಲೆ ನಂತರ ಈಗ ಆರ್ ಬಿ ಲೆಕ್ಕ ಕೊಡ್ತಾರೆ ತೊಂಬತ್ತೆಂಟು ಶೇಕಡ ಹಣ ನಮಗೆ ವಾಪಸ್ ಬಂದಿದೆ ಇದು ಎಲ್ಲಿಂದ ಬಂತು ಸಿಂಗಾಪುರದಲ್ಲಿ ಅಥವಾ ಇದರಲ್ಲಿ ಬ್ಯಾಂಕ್ ಇಲ್ಲ ಈ ಭಾರತ ದೇಶದ ಪಾಪದ ಮಹಿಳೆಯರು ಪಾಪ ಇವನು ಒಂದು ತಾಯಿಗೆ ನಾಲ್ಕು ಜನ ಮಕ್ಕಳಿದ್ರೆ ನೀವು ಒಂದು ಹತ್ತು ಸಾವಿರ ಏನೋ ಫಾರಿನ್ ಅಲ್ಲಿ ಇರ್ತೀರಾ ಬಾಂಬೆ ಅಲ್ಲಿ ಇರ್ತೀರಾ ಅದು ಎಲ್ಲಿಯಾದ್ರೂ ಇರ್ತೀರಿ ಬಂದು ಒಂದು ವರ್ಷಕ್ಕೆ ಬರುವಾಗ ನಾಲ್ಕು ಜನ ಮಕ್ಕಳಿರುವಾಗ ಒಬ್ಬೊಬ್ರು ಒಂದು ಹತ್ತು ಸಾವಿರ ಕೊಡ್ತಾರೆ ಅಮ್ಮ ನಿನ್ನ ಖರ್ಚಿಗೆ ಏನಾದ್ರೂ ಆಗ್ಬೋದು ನಿನ್ನ ಕಷ್ಟಕ್ಕೆ ಇಟ್ಕೋ ಅಂತ ಹೇಳಿ ಕೊಡ್ತಾರೆ ನಮ್ಮ ದೇಶದಲ್ಲಿ ನಿಮ್ಗೆ ಕಾನೂನು ಇತ್ತು ಆ ಹಣವನ್ನ ಸೇಫ್ ಆಗಿ ಮನೆಯಲ್ಲಿ ಇಟ್ಕೊಳ್ಬಹುದು ಅಂತ ಅಂತ ಒಂದು ನಾಲ್ಕೈದು ವರ್ಷ ಕೊಡುವಾಗ ಒಂದು ತಾಯಿಯಲ್ಲಿ ಎರಡು ಲಕ್ಷ ರೂಪಾಯಿ ಹಣ ಇರ್ತದೆ ಅಂತ ಈ ದೇಶದಲ್ಲಿ ಒಂದು ಐವತ್ತು ಕೋಟಿ ಜನರಿದ್ರು ಅದು ಅದು ಅಕ್ರಮ ಆಗುದಿಲ್ಲ ಅದು ಬ್ಲಾಕ್ ಮನಿ ಆಗುದಿಲ್ಲ ಪಾಪ ಅವರ ಕಷ್ಟಕ್ಕೆ ಇಟ್ಕೊಂಡಂತ ಹಣವನ್ನ ಆ ಲೈನ್ ಅಲ್ಲಿ ನಿಂತು ಒಂದು ಇನ್ನೂರು ಜನ ಏನು ತಪ್ಪು ಮಾಡದೆ ಏನು ಲಾಭ ಇಲ್ಲದೆ ಸಾಯುವಂತಹ ಪರಿಸ್ಥಿತಿಯನ್ನು ಮಾಡತಕ್ಕಂಥ ಒಂದು ಕೇಂದ್ರ ಸರ್ಕಾರ ಇವತ್ತಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ನೀವು ಹೇಳ್ತಾ ಇದ್ದೀರಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ನ ರೈ ಅವರು ರಾಜೀನಾಮೆ ಕೊಡಬೇಕು ಯು ಟಿ ಕಾದರೂ ರಾಜೀನಾಮೆ ಕೊಡಬೇಕು ಯು ಟಿ ಕಾದ್ರೂ ರಾಜೀನಾಮೆ ಕೊಡಬೇಕಂತದನ್ನು ಕೇಳಲಿಕ್ಕೆ ಬಿಜೆಪಿ ಅವರಿಗೆ ನೈತಿಕ ಹಾಕಿಲ್ಲ ಒಂದು ವೇಳೆ ರಮನಾಥ್ ರೈ ತಪ್ಪು ಮಾಡಿದರೆ ಅಥವಾ ಯು ಟಿ ಕಾದರೂ ತಪ್ಪು ಮಾಡಿದರೆ ನಮ್ಮ ಯಾವುದೇ ಶಾಸಕ ತಪ್ಪು ಮಾಡಿದರೆ ಅಥವಾ ಜಾರ್ಜ್ ತಪ್ಪು ಮಾಡಿದರೆ ಅದನ್ನು ಕೇಳಲಿಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕ ಸಭೆ ಇದೆ ಅದರ ಆ ಪಕ್ಷದ ಕಾರ್ಯಕರ್ತರಿದ್ದಾರೆ ಆ ಪಕ್ಷದ ಕಾರ್ಯಕರ್ತರು ಯಾವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ನಾಯಕನಿಗೆ ಬೆಂಬಲ ಕೊಡುವಂತವರಲ್ಲ ಈ ದೇಶದ ಸಿದ್ಧಾಂತಕ್ಕೆ ಬದ್ಧರಾಗಿ ಅವರನ್ನ ವಿರೋಧಿಸುವ ಶಕ್ತಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ ಒಂದು ವೇಳೆ ಅಂತದ್ದೇನಾದ್ರೂ ಈ ಜಿಲ್ಲೆಯಲ್ಲಿ ತಪ್ಪು ಮಾಡಿದ್ರೆ ನಾವು ಅದನ್ನು ನೇರವಾಗಿ ಖಂಡಿಸುವಂತ ಶಕ್ತಿ ನಮ್ಮ ಹತ್ರ ಇದೆ ಅದನ್ನು ನಾವು ಮಾಡ್ತೇವೆ ಮತ್ತೆ ನೀವ್ ಹೇಳ್ತಿದ್ರಿ ಹದಿನೈದು ಸಾವಿರ ಕೋಟಿಯ ವ್ಯವಹಾರಗಳನ್ನು ನಮ್ಮ ನಳಿನ್ ಕುಮಾರ್ ಸ್ವಾಮಿ ಮಾಡಿದರಂತೆ ಮಾಡಿದ್ರಂತೆ ನೀವು ಸರಿಯಾಗಿ ರಾಜಕೀಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಜನಾರ್ದನ ಪೂಜಾರಿ ಅವರು ಒಂದು ರಾಜಕೀಯ ನಾಯಕರಾಗಿದ್ದಾಗ ಈ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಇರ್ಬೋದು ಇಂಟರ್ನ್ಯಾಷನಲ್ ಇದನ್ನು ತಂದವರು ಜನಾರ್ದನ ಪೂಜಾರಿ ಎನ್ ಎಂ ಪಿ ಟಿ ಇರ್ಬೋದು ಇದನ್ನು ತಂದವರು ಜನಾರ್ದನ ಪೂಜಾರಿ ಎನ್ ಐ ಟಿ ಕೆ ಇರ್ಬೋದು ಇದನ್ನು ತಂದವರು ಜನಾರ್ದನ ಪೂಜಾರಿ ಎಂ ಸಿ ಎಫ್ ಇರ್ಬೋದು ಇದನ್ನು ತಂದವರು ಜನಾರ್ದನ ಪೂಜಾರಿ ಮತ್ತೆ ಎಲ್ಲ ಈಗ ಎಷ್ಟೆಷ್ಟು ದೊಡ್ಡ ಇಂಡಸ್ಟ್ರಿಗಳಿದೆ ಇದನ್ನು ಎಲ್ಲ ತಂದವರು ಜನಾರ್ದನ ಪೂಜಾರಿ ಅವರು ಇವತ್ತು ನಮ್ಮ ನಿಮ್ಮ ಕಲ್ಲಡಕ ಪ್ರಭುಪಟ್ಟು ಜನಾರ್ದನ ಪೂಜಾರಿ ಅವರು ಒಳ್ಳೆಯವರು ಒಳ್ಳೆಯವರು ಅಂತ ಹೇಳ್ತಾರೆ ಒಂದು ಹತ್ತು ವರ್ಷಕ್ಕೆ ನಿಮ್ಮ ಅವರು 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 ಏನೋ ಬೇರೆ ತಂದೆ ಅಂತ ಅಂತ ಹೇಳ್ತಿದ್ರು ಇಂತ ನೀಚ ಶಬ್ದದಲ್ಲಿ ಅವರನ್ನ ಒಂದು ದುರುಪಯೋಗ ಮಾಡಿದ್ರು ಜನಾರ್ದನ ಪೂಜಾರಿ ಅವರು ಒಳ್ಳೆಯವರಾಗಿದ್ರೆ ಇವರು ಹೇಳ್ಬೋದಿತ್ತು ನೋಡಿ ಜನಾರ ಪೂಜಾರಿ ಅವರ ಇದರಲ್ಲಿ ಎಂಪಿ ಪಿ ಕ್ಯಾಂಡಿಡೇಟ್ ಆಗಬೇಡಿ ಅವರು ಈ ಜಿಲ್ಲೆಗೆ ಬೇಕಾದ ಮನುಷ್ಯ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವ ಅಂತ ಹೇಳ್ಬೋದಿತ್ತು ಇದನ್ನು ಬಿಟ್ಟು ಇಲ್ಲಿ ಜಿಲ್ಲೆಯಲ್ಲಿ ನಿಮಗೆ ರಾಜಕೀಯ ಸ್ವಾರ್ಥತೆಯನ್ನು ಬಳಸಿಕೆ ಬಿಜೆಪಿಗೆ ಸಾಧ್ಯ ಇಲ್ಲ ನೀವು ಎಲ್ಲಾ ಪ್ರಯೋಗವನ್ನು ಮಾಡಿ ಆಯಿತು ಈ ಜನರನ್ನು ಎಲ್ಲಾ ರೀತಿಯಲ್ಲಿ ಎತ್ತಿಕಟ್ಟುವಂಥ ಕೆಲಸವನ್ನು ಮಾಡಿದ್ದೀರಾ ನೋಡಿ ನಾನು ಒಂದು ಹೇಳ್ತೇನೆ ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಸಹೋದರದಾತೆಯನ್ನು ಬಾಳ್ಬೇಕಿದ್ರೆ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕುವುದನ್ನು ಕಲಿಬೇಕು ರಾಜಕೀಯ ಪಕ್ಷದಲ್ಲಿ ನಾವು ಏನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೋ ಅದರ ಮುಖಾಂತರ ಮತವನ್ನು ಕೇಳುವ ಮತ್ತೆ ಹೇಳ್ತಿದ್ರಿ ಗೋಮಾಂಸ ಗೋ ಇದು ಗೋಗಳರಂತ ನೋಡಿ ಗೋಮಾಂಸವನ್ನು ತಿನ್ಲಿಕ್ಕೆ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷ ಅದಕ್ಕೆ ಬೆಂಬಲವನ್ನು ಕೊಡಲಿಲ್ಲ ಅಥವಾ ಗೋಹತ್ಯೆಯನ್ನು ಮಾಡಿ ಅಂತ ಹೇಳಿಲ್ಲ ಬ್ರಿಟಿಷರು ಇದನ್ನು ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತ ಇಪ್ಪತ್ತೆಂಟನೇಷಲ್ಲಿ ಬ್ರಿಟಿಷರು ಇದನ್ನು ಮಾಡಿದಾಗ ಎಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬರು ಗೋಮಾಂಸನ್ನು ತಿನ್ನಬೇಕಂತ ಬಲವಂತವನ್ನು ಮಾಡಿದಾಗ ಇದನ್ನು ವಿರೋಧ ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿದ್ದು ಈ ದೇಶದಲ್ಲಿ ನಾವೆಲ್ಲ ಹಿಂದೂಗಳಿದ್ದೇವೆ ಇದನ್ನು ನಾವೆಲ್ಲರೂ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ತಿನ್ನಲಿಕ್ಕೆ ಮನಸ್ಸಿದೆ ಅವರು ತಿನ್ನಲಿ ಅಂತ ಹೇಳಿದ್ದೇವೆ ಇಲ್ಲದಿದ್ರು ನಮ್ಮ ಹಿರಿಯರು ಬಲವಂತವಾಗಿ ಹೋರಾಟ ಮಾಡಿ ರು ಸ್ವಾತಂತ್ರ್ಯಕ್ಕೆ ಚಾಲನೆ ಕೊಟ್ಟವರೇ ನಾವು ಕಾಂಗ್ರೆಸ್ ನಾನು ಬಹಿರಂಗವಾಗಿ ಹೇಳಕ್ಕೆ ಇಚ್ಛೆ ಇದೀಗ ಗೋ ಮಾಂಸದ ಬಗ್ಗೆಯೂ ಕೂಡ ನೀವು ಎತ್ತಿ ಹಿಡಿತೀರಿ ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತೀರಿ ಕಾಂಗ್ರೆಸ್ ಆದ್ರೆ ಹಿಂದಿನೇ ಹೋರಾಟ ಮಾಡ್ತಾ ಇತ್ತು ಅಂತ ಅವರು ಹೇಳ್ತಾರೆ ಕಾಂಗ್ರೆಸ್ಗೆ ಮತ್ತೆ ಬಿಜೆಪಿಗೆ ಏನ್ ವ್ಯತ್ಯಾಸಗಳು ಸಾವಿರದ ಇವರು ಇವರು ಗೊತ್ತಿಲ್ಲ ಪಾಪ ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ನೋಡಿ ಈ ದೇಶದಲ್ಲಿ ಬ್ರಿಟಿಷರು ಕೊಟ್ಟಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಫಾಯಿ ಒಂದ್ ನಿಮ್ ಒಂದ್ ನಿಮಿಷ ಅವರು ಬಂದದಲ್ಲ ಸ್ವಾಮಿ ಅವ್ರು ಬಂದದ್ದು ಸಾವಿರದ ಏಳ್ನೂರಲ್ಲಿ ಮಾತನಾಡಿ ಒಂದು ನಿಮಿಷ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಇಲ್ಲಿ ಸಿಫಾಯ್ ದಂಗೆ ಅಂತ ಆಯ್ತು ಪ್ರಾರಂಭದಲ್ಲಿ ಕಾಂಗ್ರೆಸ್ ಇರಲೇ ಇಲ್ಲ ಅವಾಗ ಯಾವುದು ಕಾಂಗ್ರೆಸ್ ಅಂತ ಹೇಳುವಂತ ವಿಚಾರ ಕಾಂಗ್ರೆಸ್ ಅನ್ನ ಕಟ್ಟಿದ್ಯಾರು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಇಪ್ಪತ್ತ ಐದರಿಂದ ಇಪ್ಪತ್ತೇಳರಲ್ಲಿ ಎ ಓ ಹ್ಯೂಮ್ ಅಂತ ಹೇಳುವಂಥ ಒಬ್ಬ ಬ್ರಿಟಿಷ್ ಅವ ಅವನು ಕೂಡ ವಿದೇಶಿ ಅವನು ಒಂದು ಎನ್ ಜಿ ಓನ ಮಾಡ್ತಾನೆ ಕಾಂಗ್ರೆಸ್ ಅಂತ ಅದನ್ನು ಇವ್ರಂತ ಮಾಡ್ತಾರೆ ಅದನ್ನ ಹೈಜಾಕ್ ಮಾಡಿ ಒಂದು ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೈಜಾಕ್ ಮಾಡಿ ಕಾಂಗ್ರೆಸ್ ಅಂತ ಹೇಳುವಂತ ಒಂದು ಎನ್ ಜಿ ಓದ ಮುಖಾಂತರ ಸ್ವಾತಂತ್ರ್ಯದ ಹೋರಾಟ ಈ ದೇಶದಲ್ಲಿ ಪ್ರಾರಂಭ ಆಗ್ತದೆ ಅದು ಗಾಂಧೀಜಿ ಕೊನೆಗೆ ಸಾಯ್ಬೇಕಾದ್ರೆ ಅವರು ಹೇಳಿದ್ದಾರೆ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಕಾಂಗ್ರೆಸ್ ಅನ್ನ ಬರ್ಖಾಸ್ತ್ ಮಾಡಿ ಆದರೆ ಇವರು ಅದೇ ಗಾಂಧೀಜಿ ಅದೇ ಕಾಂಗ್ರೆಸ್ನ ಹೆಸರನ್ನು ಹೇಳಿ ಅರವತ್ತೈದು ವರ್ಷ ಈ ದೇಶವನ್ನ ಆಡಳಿತ ಮಾಡಿದ್ರು ಅದು ಬೇರೆ ವಿಚಾರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಸಿಫಾಯಿಗಳಿಗೆ ನಮ್ಮ ಸಿಫಾಯಿಗಳಿಗೆ ಗೋಮಾಂಸದ ಎಣ್ಣೆಯನ್ನು ಸವರಿ ಕೊಟ್ಟಾಗ ಅದು ನಮ್ಮ ದೇಶದ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಒಂದು ಚಾಲನೆ ಕೊಟ್ಟಂತ ವಿಚಾರ ಅದು ಬೇಡ ಈಗ ನಾನು ಹೇಳುದು ಅಲ್ಲ ಓಕೆ ಅಲ್ಲ ಅದನ್ನು ಅದನ್ನು ಪೂರ್ತಿಯನ್ನು ಅಲ್ಲ ಪೂರ್ತಿ ಹಾ ಸರಿ ವಿವರಿಸುವುದಷ್ಟೇ ಅದು ಸಿಫಾಯಿ ದಂಗೆಯ ಮುಖಾಂತರ ಈ ದೇಶದ ಎಲ್ಲರೂ ಸೇರಿ ಸ್ವಾತಂತ್ರ್ಯದ ಹೋರಾಟವನ್ನು ಪ್ರಾರಂಭ ಮಾಡಿ ತೊಂಬತ್ತು ವರ್ಷಗಳ ನಿರಂತರ ಹೋರಾಟದ ಮುಖಾಂತರ ಸ್ವಾತಂತ್ರ್ಯ ಸಿಕ್ಕಿದ್ದು ಅದರಲ್ಲಿ ಕೆಲವೊಂದು ಸ್ವಾರ್ಥಪರವಾಗಿರ್ತಕ್ಕಂಥ ನಾಯಕರು ಈ ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರು ಈ ದೇಶದ ಧ್ವಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರು ಒಂದೇ ಮಾತ್ರ ಮುಂತ ಹೇಳುವಂತ ರಾಷ್ಟ್ರಗೀತೆಯನ್ನ ಹೊಡಿಯುವಂಥ ಕೆಲಸ ಮಾಡಿದ್ರು ಇದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತುಂಟು ಅದನ್ನು ಸಪರೇಟ್ ಆಗಿ ಹೇಳಬೇಕು ಅಂತ ಇಲ್ಲ ಅದೊಂದು ಭಾಗ ಆಯಿತು ಇನ್ನೊಂದು ಭಾಗ ಯಡಿಯೂರಪ್ಪರ ವಿಚಾರದಲ್ಲಿ ಇವರು ಹೇಳಿದರು ಯಡಿಯೂರಪ್ಪರು ಕೆ ಜಿ ಪಿ ಮಾಡಿದಾಗ ಏನ್ ಹೇಳಿದರು ಅಂತ ನೋಡಿ ಏನು ಹೇಳಿದರು ಅಥವಾ ಜಗದೀಶ್ ಶೆಟ್ಟರ್ ಏನು ಹೇಳಿದರು ಇದೆಲ್ಲವೂ ಕೂಡ ಇವ್ರು ಹಾಗೆ ನಮ್ಮ ಅವರ ಆಂತರಿಕ ವಿಚಾರದ ಹಾಗೆ ಅದು ಬಿ ಜೆ ಆಂತರಿಕ ವಿಚಾರ ಅದರಿಂದಾಗಿ ಜನರಿಗೇನು ಸಮಸ್ಯೆ ಆಗಲಿಲ್ಲ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಒಂದು ಸರಕಾರವಾಗಿ ಜನರಿಗೆ ಒಂದು ನಿಮಿಷ ಒಂದು ಮುಖ್ಯಮಂತ್ರಿ ಅಂದರೆ ಮುಖ್ಯಮಂತ್ರಿಯ ವೈಯಕ್ತಿಕ ವಿಚಾರದಲ್ಲಿ ಮಾತಾಡೋದಲ್ಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತವನ್ನು ಯಾವ ರೀತಿ ಹಾಕ್ಕೊಂಡು ಹೋಗ್ತಾರೆ ಯಾವ ರೀತಿಯಾಗಿ ಈ ರಾಜ್ಯವನ್ನು ಆಡಳಿತ ಮಾಡ್ತಾರೆ ಅಂತ ಹೇಳುವಂಥದ್ದು ಮುಖ್ಯ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬಿ ಜೆ ಪಿ ಅವರು ಮಾತಾಡಿದರೆ ನಾವು ರಾಜ್ಯಕ್ಕೆ ಅಂತ ಹೇಳ್ತೀವಿ ಇಲ್ಲಿ ಇವರು ಹೇಳಿದರು ಒಂದು ವಿಚಾರ ಅದು ಸುಳ್ಳು ಹೇಳಿದರು ಅಂದರೆ ಈ ಜಿಲ್ಲೆಗೆ ಏರ್ಪೋರ್ಟನ್ನು ಎನ್ ಎಂ ಪಿ ಟಿ ಪೋರ್ಟನ್ನು ಎನ್ ಐ ಟಿ ಕೆ ಅನ್ನ ಇದೆಲ್ಲ ತಂದದ್ದು ಜನಾರ್ದನ್ ಪೂಜಾರಿ ಅಲ್ಲ ಅದು ಮಲ್ಯರು ಎಂ ಪಿ ಇರುವಾಗ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಮಲ್ಯ ಶ್ರೀನಿವಾಸ ಮಲ್ಯರು ಎಂ ಪಿ ಆಗಿದ್ದಾಗ ತಂದಿರತಕ್ಕಂಥ ಅಲ್ಲ ಜನಾರ್ದನ್ ಪೂಜಾರಿ ಅಲ್ಲ ತಂದದ್ದು ಜನಾರ್ದನ ಪೂಜಾರಿ ಅಲ್ಲ ನೀವು ಮಾತಾಡುವ ಹೇಳಿ ಜನಾರ್ದನ ಪೂಜಾರಿ ಅಲ್ಲ ಅದು ಮಲ್ಯ ಶ್ರೀನಿವಾಸ ಅವರು ತಂದಿರುವಂತ ವಿಚಾರ ಅದು ಬಿಡಿ ನಾನು ಹೇಳುವಂಥದ್ದು ಇವತ್ತು ಸಿದ್ದರಾಮಯ್ಯನ ಕಾರ್ಯವೈಖರಿಯನ್ನ ಆಡಳಿತವನ್ನ ಅಥವಾ ಕಾಂಗ್ರೆಸ್ನ ಈ ರಾಜ್ಯ ಸರ್ಕಾರವನ್ನ ಬಿಜೆಪಿಯವರು ನಾವು ಮಾತಾಡಿದ್ರೆ ನೀವೇನು ಹೇಳ್ತೀರಿ ರಾಜ್ಯಕ್ಕೆ ಅಂತ ಹೇಳ್ತೀರಿ ಇಲ್ಲಿ ರಾಜ್ಯದಲ್ಲಿ ಜನಾರ್ದನ ಪೂಜಾರಿ ಅವ್ರನ್ನ ಹೊಗಳಿದ್ರು ಇವರು ಅಂತಹ ಜನಾರ್ದನ ಪೂಜಾರಿ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಲಿಕ್ಕೆ ಮೋದಿ ಬೇಡ ಅಮಿತ್ ಶಾ ಬೇಡ ಸಿದ್ದರಾಮಯ್ಯ ಸಾಕು ಅಂತ ಹೇಳಿದರು ಅಂದರೆ ಸಿದ್ದರಾಮಯ್ಯನ ಇಡೀ ಒಂದು ಆಡಳಿತದ ವೈಖರಿಯನ್ನು ಟೀಕೆ ಮಾಡತಕ್ಕಂಥ ಕೆಲಸವನ್ನು ಜನಾರ್ದನ್ ಪೂಜಾರಿ ನೇರ ಮಾಡಿದ್ದಾರೆ ಜಾಫರ್ ಷರೀಫ್ ಅವರು ಇವರ ಭಾರಿ ಹಿರಿಯ ನಾಯಕರು ಅವರು ನೇರವಾಗಿ ಸಿದ್ದರಾಮಯ್ಯನ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಕೊಲೆ ಮಾಡೋದಾದರೆ ಸಿದ್ದರಾಮಯ್ಯ ಅಂತ ಹೇಳಿದ್ರು ಅದು ಕೂಡ ಜನತಾ ದಳದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಸಿದ್ಧಾಂತವನ್ನು ಹಾಳು ಮಾಡಿದ್ರು ಅಂತ ಹೇಳಿದ್ರು ವಿಶ್ವನಾಥ್ ಅವರು ಮೈಸೂರು ಎಂ ಪಿ ಅವರು ನೇರವಾಗಿ ಹೇಳಿದರು ಅಂದರೆ ನಾವು ರಾಜ್ಯಕ್ಕೆ ಮಾತಾಡೋದು ಬಿಡ ಈಗ ನಾವು ಜನ್ರಲ್ ಆಗಿ ಮಾತಾಡೋದಾದರೆ ಅವರ ಕಾರ್ಯವೈಖರಿಯ ಮುಖಾಂತರ ಆಡಳಿತದ ಮುಖಾಂತರ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಅಂತೇಳಂಥದಕ್ಕೆ ನಾವು ವಿರೋಧ ಪಕ್ಷವಾಗಿ ಮತ್ತು ಅವರದೇ ಪಕ್ಷದ ನಾಯಕರಾಗಿ ಏನು ಹೇಳ್ತಾ ಇದ್ದಾರೆ ಏನು ಅಭಿಪ್ರಾಯಗಳಿದೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸರ್ವೆ ನಡೀತದೆ ಭ್ರಷ್ಟಾಚಾರದ ಬಗ್ಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ರಾಜ್ಯ ಟಾಪ್ ಕ್ಲಾಸಲ್ಲಿ ಟಾಪ್ ಲೆವೆಲಲ್ಲಿ ಇರುವಂಥದ್ದು ಈ ಕರ್ನಾಟಕ ಅಂತ ಅದೊಂದು ಅಫೋಬ್ಸ್ ಅಂತ ಹೇಳುವಂಥ ಒಂದು ಸರ್ವೆ ಹೇಳಿತ್ತು ಅಂದರೆ ನಾವು ಇಷ್ಟೇ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಅನೇಕ ವ್ಯವಸ್ಥೆಗಳ ಮುಖಾಂತರ ಅದು ವಿಸ್ತಾರಕ್ಕೆ ವ್ಯವಸ್ಥೆ ಇರಬಹುದು ಅಥವಾ ಭೂತ ಸಶಕ್ತೀಕರಣ ಇರ್ಬೋದು ನಾಡ್ದು ನವಂಬರ್ ಎರಡನೇ ತಾರೀಕು ನಡೆಯುವಂತಹ ನವ ಕರ್ನಾಟಕದ ಪುನರ್ ನಿರ್ಮಾಣದ ಯಾತ್ರೆ ಇರಬಹುದು ಇದೆಲ್ಲದರ ಮುಖಾಂತರ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಜನವಿರೋಧಿ ಆಡಳಿತವನ್ನ ನೇರ ಜನರಿಗೆ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದೇವೆ ಇನ್ನು ಮಾಡ್ತೇವೆ ಅದಕ್ಕೆ ಉತ್ತರ ನಾಡ್ದು ಚುನಾವಣೆಯ ನಂತರ ಜನ ಕೊಡ್ತಾರೆ ನಿಮ್ ಜೊತೆ ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ಸಂಪೂರ್ಣ ಆರು ಏಳು ಕೋಟಿ ಜನರಿಗೆ ನಿರಂತರವಾಗಿ ಒಂದು ಒಳ್ಳೆಯ ರಾಜಕೀಯವನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಎಸ್ ಟಿ ಎಸ್ ಸಿ ಸಮುದಾಯ ಇರ್ಬೋದು ಎಲ್ಲ ಕಡೆ ತಳಮಟ್ಟದ ಸಮುದಾಯದವರೆಗೆ ಅವರು ಒಂದು ನ್ಯಾಯವನ್ನು ಕೊಡತಕ್ಕಂಥ ಮುಖ್ಯಮಂತ್ರಿ ಈ ರಾಜ್ಯದ ಈ ದೇಶದಲ್ಲಿದ್ದರೆ ಇವರು ಹೇಳ್ತಾರೆ ಇದರಲ್ಲಿ ಇಪ್ಪತ್ತೊಂಬತ್ತು ಶೇಕಡ ಕೇಂದ್ರದ ಹಣ ಅಂತ ಯಾಕೆ ನಿಮ್ಮ ಬೇರೆ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ನಿಮ್ಮ ಹಣ ಏ ಕೇಂದ್ರದ್ದಾಗಿದ್ದರೆ ನಿಮ್ಮ ಆಡಳಿತದಲ್ಲಿರತಕ್ಕಂಥ ಸರ್ಕಾರಗಳಲ್ಲಿ ಯಾಕೆ ನೀವು ಮಾಡಲಿಲ್ಲ ಇದನ್ನು ನೀವು ಮಾಡಿ ಆಮೇಲೆ ನಾವು ಹೇಳ್ತೇವೆ ಇದರಲ್ಲಿ ಕೇಂದ್ರ ಸರ್ಕಾರದ ಹಣ ಇದೆ ಅಂತ ಈ ರೀತಿ ನೀವು ಮಾಡಿದ್ದು ಗೊತ್ತಾದ್ರೆ ಏನೋ ಹತ್ತು ಒಂಬತ್ತು ಹನ್ನೆರಡು ಹದಿಮೂರು ರಾಜ್ಯಗಳಲ್ಲಿ ನಿಮ್ಮ ಅಧಿಕಾರಗಳಿವೆ ಅಲ್ಲಿ ನಿಮ್ಮ ಇರೋ ಯೋಜನೆಯನ್ನು ಬಡವರಿಗೆ ಕೊಡಿ ಆಗ ನಾವು ಇದನ್ನು ಒಪ್ಕೊಳ್ತೇವೆ ಇದರಲ್ಲಿ ಕೇಂದ್ರದಲ್ಲಿ ಇರ್ಬೋದು ಅಂತ ನೋಡಿ ಮನಮೋಹನ್ ಸಿಂಗ್ ರವರು ಬೇಕಾದಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ನೀವು ಹೇಳ್ತೀರಿ ರೈತರಿಗೆ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ದಾರೆ ಅಂತ ಎಂಟು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಹಣವನ್ನ ರೈತರ ಸಾಲವನ್ನ ನೇರವಾಗಿ ಮನ್ನಾ ಮಾಡಿದಂತ ಒಬ್ಬ ಅಂತಿದ್ರೆ ಅದು ಸಿದ್ದರಾಮಯ್ಯನವರು ಒಂದು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಅವರು ಇರುವಾಗ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರಿಗೆ ಸಂಪೂರ್ಣ ಪುನರ್ಜೀವನವನ್ನು ಕೊಡತಕ್ಕಂಥ ಒಮ್ಮ ಪ್ರಧಾನಮಂತ್ರಿ ದೇಶದಲ್ಲಿದ್ದರೆ ಅದು ಮನಮೋಹನ್ ಸಿಂಗ್ರವರು ಅವರು ನೀವು ರೈತರಿಗೆ ಏನು ಮಾಡಲಿಲ್ಲ ರೈತರಿಗೆ ಮತ್ತೆ ಹೇಳ್ತೀರಿ ರೈತರು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಗಕ್ಕೆ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ರೈತರು ತೊಂಬತ್ತು ಶೇಕಡ ಜನ ಇತರ ವರ್ಗದವರು ಇರುವುದು ಖಾಲಿ ಏಳು ಶೇಕಡ ಜನ ಕ್ರೈಸ್ತರಿರುವುದು ಮೂರು ಶೇಕಡ ಜನ ಮುಸಲ್ಮಾನರು ಇರುವುದು ರೈತರು ಆಗಿದ್ರೆ ಈ ಇತರ ವರ್ಗದವರು ತೊಂಬತ್ತು ಶೇಕಡ ಈ ಸಾಲದ ಪ್ರಯೋಜನವನ್ನು ಪಡೆದಿದ್ದಾರೆ ಇದು ಸಿದ್ದರಾಮಯ್ಯವರ ಸರ್ಕಾರ ಒಂದು ವರ್ಗಕ್ಕೆ ಸೇರಿದ ಸರ್ಕಾರ ಅಲ್ಲ ಎಲ್ಲ ವರ್ಗಕ್ಕೂ ಎಲ್ಲ ಜಾತಿಗೂ ಎಲ್ಲ ಧರ್ಮಕ್ಕೂ ಸಮಾನವಾದ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ನಾವು ಯಾ ಹೆಚ್ಚು ಏನಂತ ಜಾಸ್ತಿಯಾಗಿ ರಾಜಕೀಯದ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಲಿಕ್ಕೆ ಏನು ಹೆಚ್ಚು ಹೆಚ್ಚಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಇವರ ಅಧ್ಯಕ್ಷ ನಾನು ಹೇಳಿದ್ದೇನೆ ಅಧ್ಯ ಏನು ಯಡಿಯೂರಪ್ಪನವರ ಅಧ್ಯಕ್ಷ ಇರುವಾಗ ಅವರು ಪಕ್ಷವನ್ನು ಬಿಟ್ಟು ಹೋದಾಗ ಎಲ್ಲ ಕಡೆ ಕೂಗಿಕೊಂಡು ಹೋದರು ಇದು ನೇರವಾಗಿ ಈ ರೀತಿ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇದನ್ನು ನಾವು ಹೇಳಬೇಕಂತ ಅಗತ್ಯ ಇಲ್ಲ ಇದು ಇವರಿಗೆ ಗೊತ್ತುಂಟು ಆದ್ದರಿಂದ ಏನೇ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರ ಇವತ್ತಿನವರೆಗೆ ನಡೀತದ ಅದು ಪರಿಶುದ್ಧ ಪ್ರತಿಯೊಬ್ಬ ಜೀವಿಗೂ ಕೂಡ ಮುಟ್ಟತಕ್ಕಂಥ ಸರ್ಕಾರ ನೋಡಿ ಅನೇಕ ಹತ್ಯೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅದನ್ನು ಅದು ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಹೋಗ್ತದೆ ಅಂತ ಹೇಳಿದರೆ ಅದಕ್ಕೆ ಅದಕ್ಕೆ ಆದಂಥ ಒಂದು ತನಿಖಾ ತಂಡಗಳಿವೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಇದು ಸಿ ಬಿ ಐ ರೈಡ್ ಆದಾಗ ಸಿ ಐ ಡಿ ರೈಡ್ ಆದಾಗ ಅಲ್ಲಿ ಮಿಲಿಟರಿಯನ್ನು ನಿಲ್ಲಿಸಿ ಒಂದು ರೈಡ್ ಮಾಡಿದ ಒಂದು ಭಯೋತ್ಪಾದಕರ ಮನೆಯಲ್ಲಿ ರೈಡ್ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗೆ ಮಾಡಿದ್ದಾರೆ ಇದು ಕೂಡ ಒಂದು ಈ ಸ್ವಾತಂತ್ರ್ಯದ ಧಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಧಕ್ಕೆ ಒಬ್ಬ ಪ್ರಜೆಯ ಮೇಲೆ ಒಬ್ಬ ಸಾಮಾನ್ಯ ಪ್ರಜೆಯ ಮೇಲೆ ಈ ರೀತಿ ಅವನೊಬ್ಬ ಭಯೋತ್ಪಾದಕನ ರೀತಿಯಲ್ಲಿ ಅದನ್ನು ಸುತ್ತ ಗನ್ಮ್ಯಾನ್ಗಳನ್ನು ಇಟ್ಟುಕೊಂಡು ಅದು ಮಾಡೋದು ಸರಿಯಲ್ಲ ನೀವು ಏನು ನಾವು ಎ ಸಿ ಪಿಯನ್ನು ದುರ್ಬಳಕೆ ಮಾಡ್ತೇವೆ ನೋಡಿ ಆ ರಾಜ್ಯದ ಸರ್ಕಾರ ಆ ರಾಜ್ಯಕ್ಕೆ ಬೇಕಾದ ರೀತಿಯಲ್ಲಿ ಆ ರಾಜ್ಯವನ್ನು ನಡೆಸುವುದಕ್ಕೆ ಜನರಿಗೆ ತೊಂದರೆ ಬರದ ರೀತಿಯಲ್ಲಿ ಅದಕ್ಕೆ ಬೇಕಾದ ಅಧಿಕಾರವನ್ನು ಅದು ಮಾಡಿಕೊಳ್ತದೆ ಅದು ಆ ಸರ ರಾಜ್ಯ ಸರ್ಕಾರಕ್ಕೆ ಇರೋ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಅದನ್ನು ಆ ಕೇಂದ್ರ ಸರ್ಕಾರ ಮಾಡ್ತದೆ ಅದು ಆ ರಾಜಕೀಯ ಪಕ್ಷಕ್ಕೆ ಅವ ಆ ಎರಡು ವಿಭಾಗವಾಗಿ ಹೋಗ್ತದೆ ಅದಕ್ಕೆ ನಾವೇನೋ ನಾವೇನು ಹೆಚ್ಚು ಉತ್ತೇಜನ ಕೊಡ್ಬೇಕಂತ ಅಗತ್ಯ ಇಲ್ಲ ಎಸ್ ಈಗಾಗಲೇ ನೀವು ಹೇಳ್ತಾ ಇರಬಹುದು ಅವರು ಹೇಳುವಂತ ಮನ್ ಕಿ ಬಾತ್ ಕಾಮ್ ಕಿ ಬಾತ್ ಅನ್ನುವಂಥದ್ದು ಈ ಕಾಮ್ ಕಿ ಬಾತ್ ಏನು ಮನ್ ಕಿ ಬಾತ್ ಏನು ಭಾಷಣಕ್ಕೆ ಮಾತ್ರ ಮೋದಿ ಅವರು ಸೀಮಿತ ಆಗ್ತಾ ಇದ್ದಾರಾ ಕಾಮ್ ಕಿ ಬಾತ್ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಹಾಗಾದ್ರೆ ಕೆಲಸ ಮಾಡೋದ್ರಲ್ಲಿ ಒಂದು ಅಷ್ಟು ತೊಡಗಿಕೊಂಡಿದೆ ಇದ ಅದರ ಅರ್ಥಗಳು ಅನ್ನುವಂಥದ್ದು ನೋಡಿ ಕೇಂದ್ರ ಸರ್ಕಾರ ಬಂದು ನಾಲ್ಕು ವರ್ಷ ಆಯ್ತು ಮೂರುವರೆ ವರ್ಷ ಆಯ್ತು ರಾಜ್ಯ ಸರ್ಕಾರ ಬಂದು ನಾಲ್ಕೂವರೆ ವರ್ಷ ಆಯ್ತು ಮನ್ ಕಿ ಬಾತ್ ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿರುವಂಥದ್ದು ಸರ್ಕಾರ ಬಂದ ಕೂಡಲೇ ಅವರು ಮನ್ ಕಿ ಬಾತ್ನ ಮುಖಾಂತರ ಇಡೀ ದೇಶದ ಜನರ ಏನು ಅಭಿಪ್ರಾಯಗಳಿದೆ ಸರ್ಕಾರವನ್ನು ನಡೆಸಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ತಕ್ಕೊಂಡು ಮತ್ತು ಪ್ರಧಾನಿಗಳ ಕೆಲವೊಂದು ಮನ ಒಂದು ಮನಸ್ಸಿನ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈಗ ಕಾಮ್ ಕಿ ಬಾತ್ ಅಂತ ಹೇಳಿದರು ಸೊ ಇನ್ನು ಎಷ್ಟು ಟೈಮ್ ಇದೆ ಸಿದ್ದರಾಮಯ್ಯನವರಿಗೆ ಎಷ್ಟು ಟೈಮ್ ಇದೆ ಕಾಮ್ ಮಾಡಲಿಕ್ಕೆ ಇನ್ನು ಐದು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ ಏನು ಕಾಮ್ ಮಾಡ್ತಾರೆ ನಾಲ್ಕೂವರೆ ವರ್ಷದಲ್ಲಿ ಏನೂ ಕೆಲಸ ಮಾಡಲಿಲ್ಲ ಇನ್ನು ಚುನಾವಣೆ ಬರಬೇಕಾದ್ರೆ ನಮಗೆ ಕೆಲಸ ಮಾಡಬೇಕಾದಂಥ ಒಂದು ನೆನಪಾಯಿತು ಅದಕ್ಕೆ ಕಾಮಕಿ ಕಿ ಅಂತ ಪ್ರಾರಂಭ ಮಾಡಿದ್ದಾರೆ ಜನರಿಗೆಲ್ಲ ಅರ್ಥ ಆಗ್ತದೆ ಇದು ಜನರಿಗೆ ಅರ್ಥ ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಈ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳು ಓದ್ ಕೂಡಲೇ ಎಲ್ಲ ರಾಜ್ಯಗಳ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಕರೆದರು ಏನು ಮುಂದೆ ನಾವು ಯಾವ ರೀತಿಯಾಗಿ ದೇಶವನ್ನು ಅಭಿವೃದ್ಧಿ ಮಾಡಬಹುದು ರಾಜ್ಯದ ಮುಖಾಂತರ ಅಂತ ಹೇಳುವುದರ ವಿಚಾರವನ್ನು ಹೆ ಮಾತಾಡುವಂಥದ್ರಕ್ಕೆ ಒಂದು ಮೀಟಿಂಗಲ್ಲಿ ಕರೆದ್ರು ದೇಶದ ಎಲ್ಲ ಮುಖ್ಯಮಂತ್ರಿಗಳು ಹೋಗಿ ಕೂತಿದ್ದಾರೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಪ್ರಧಾನಮಂತ್ರಿಗಳು ಕರೆದಾಗ ಹೋಗದೇ ಇರುವಂಥ ಮಾನಸಿಕತೆಯಲ್ಲಿದ್ದರೆ ಇವರು ಎಷ್ಟು ಒಳ್ಳೆಯ ರಾಜಕೀಯವನ್ನು ಮಾಡಬಹುದು ಎಷ್ಟು ಒಳ್ಳೆಯ ಆಡಳಿತವನ್ನು ಮಾಡಬಹುದು ಅಂತ ಹೇಳುವಂತದ್ದು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಇವರು ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ಮಾತಾಡಿದರು ಈ ಸಿದ್ದರಾಮಯ್ಯನವರ ಪ್ರಕರಣ ಪ್ರಾರಂಭ ಆಗಿರುವಂಥದ್ದು ಎಲ್ಲಿಂದಲೇ ಇರಲಿ ಅಲ್ಲ ಅಲ್ಲ ಇಲ್ಲ ಅಂತ ಹೇಳಿದರು ಇಲ್ಲ ಅಂತ ಹೇಳಿದರು ಒಂದು ವಾಚ್ ಪ್ರಕರಣ ಆಯಿತು ಅರವತ್ತು ಲಕ್ಷ ರೂಪಾಯಿಯ ವಾಚನ್ನು ಕಟ್ಟಿದ್ರು ಒಬ್ಬ ಸಮಾಜವಾದಿ ವ್ಯಕ್ತಿ ಸಮಾಜವಾದವನ್ನು ಒಪ್ಪಿಕೊಂಡಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳಿದರು ಅಹಿಂದದ ಮುಖಾಂತರ ಹಿಂದುಳಿದವರನ್ನು ಅಲ್ಪಸಂಖ್ಯಾತರನ್ನ ದಲಿತರನ್ನ ಉದ್ಧಾರ ಮಾಡ್ಲಿಕ್ಕೆ ನನಗೆ ಅಧಿಕಾರ ಕೊಡಿ ಅಂತೇಳಿ ಸುಳ್ಳು ಹೇಳಿ ಅಧಿಕಾರ ತಕ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ ಅರವತ್ತು ಲಕ್ಷದ ವಾಚ್ ಕಟ್ತಾರೆ ಅದು ಕೂಡ ಒಬ್ಬರು ಭ್ರಷ್ಟಾಚಾರದ ಮುಖಾಂತರ ಏನೋ ಕಿಕ್ ಬ್ಯಾಕ್ ಕೊಡುವುದಕ್ಕೋಸ್ಕರ ಆ ವಾಚ್ ಕೊಟ್ಟಿದ್ದಾರೆ ಅಂತ ಹೇಳುವಂತ ವಿಚಾರ ಕೂಡ ಬಂತು ಮತ್ತು ಯಾರು ವಾಚ್ ಕೊಟ್ಟಿದ್ದಾರೆ ಅವರು ಬಂದು ಸುಮ್ಮನೆ ಸುಳ್ಳು ಇವರ ಒತ್ತಡಕ್ಕೆ ಮಣಿದು ಒಂದು ಸ್ಟೇಟ್ಮೆಂಟ್ ಕೊಡುವಂಥ ವಿಚಾರ ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ನಂತರ ಇವರು ಸಮಾಜವಾದಿ ಇವರು ಯಾವುದೇ ತಮ್ಮ ಕುಟುಂಬವನ್ನು ರಾಜಕೀಯಕ್ಕೆ ಸೆಳೀತಾ ಇಲ್ಲ ಅವರನ್ನು ದೂರ ಇಡ್ತಾರೆ ಅಂತ ಹೇಳಿದರು ಇವರು ಒಂದು ಕಂಪನಿಯ ಮುಖಾಂತರ ಇವರ ಮಗ ಅವರಿಗೆ ಯತೀಶ್ ಅಂತೇಳುವರೆ ಅವರಿಗೆ ನೇರವಾಗಿ ಆ ಒಂದು ಕಂಪನಿಯ ಟೆಂಡರನ್ನು ಕೊಡೋದ್ರ ಮುಖಾಂತರ ಒಂದು ಹಗರಣ ಆಯಿತು ಮತ್ತು ಅದನ್ನು ಮುಚ್ಚಿ ಹಾಕಿ ಆಯಿತು ಹೀಗೆ ಹಗರಣಗಳನ್ನು ಹೇಳಬೇಕಾದ್ರೆ ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಈಗ ಅದು ಇನ್ನು ಮುಂದೆ ಬರಬೇಕಷ್ಟೇ ಡಿನೋಟಿಫೈ ಮಾಡಿದ್ದಾರೆ ಒಂದು ಭೂಮಿಯನ್ನು ಸುಮಾರು ಕೆಲವು ಏಕರ್ಗಳನ್ನು ಡಿನೋಟಿಫೈ ಹೇಗೆ ಮಾಡಿದ್ದಾರೆ ಅಂತ ಅಂತೇಳಿದ್ರೆ ನಿಜವಾಗಿರ್ತಕ್ಕಂಥ ಜಮೀನ್ದಾರರ ಕೈಯಿಂದ ಡಿ ಎ ಮುಖಾಂತರ ನೋಟಿಫೈ ಮಾಡಿ ಅದನ್ನು ಒಂದು ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟು ಅದನ್ನು ಡಿನೋಟಿಫೈ ಮಾಡಿದ್ದಾರೆ ಅದಕ್ಕೆ ಅರವತ್ತು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ತಗೊಂಡಿದ್ದಾರೆ ಅಂತೇಳಿ ಮಾಧ್ಯಮಗಳು ಹೇಳ್ತಾ ಇದೆ ಇವತ್ತು ಇದು ಬರ್ತದೆ ಈಗ ಒಂದು ಕೆಲವೇ ದಿನಗಳಲ್ಲಿ ಅದರ ಪೂರ್ತಿ ಮಾಹಿತಿ ಬರ್ತದೆ ಸಿದ್ದರಾಮಯ್ಯನ ಒಂದು ಭ್ರಷ್ಟಾಚಾರ ಇವತ್ತು ಬರ್ತದೆ ಅದು ಅದಾಯ್ತು ಹೀಗೆ ಈಗ ಅನೇಕ ಹಗರಣಗಳನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಬೇರೆ ಯಾರೇ ಮಂತ್ರಿಗಳು ಹಗರಣ ಮಾಡಲಿ ಒಂದೇ ಒಂದು ಮಂತ್ರಿಗಳ ರಾಜೀನಾಮೆಯನ್ನು ಪಡ್ಕೊಳ್ಳಿಲ್ಲ ಇವ್ರು ಹೇಳಿದ್ರು ಕಾಂಗ್ರೆಸ್ನಲ್ಲಿ ಜನ ಇದ್ದಾರೆ ಅಂತ ಸ್ವಾಮಿ ಈ ರಾಜ್ಯ ಕಾಂಗ್ರೆಸ್ಗೇನು ದತ್ತುತ ಕೊಟ್ಟಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ನೋಡಿ ಈ ರಾಜ್ಯದ ಜನ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಮಾಡಿ ಅಂತ ಅಂತೇಳುವಂಥ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಮಾಡಲಿಕ್ಕೆ ಕೊಟ್ಟಿದೆ ಸರ್ಕಾರ ಮಾಡುವಾಗ ಆ ಮಂತ್ರಿಗಳು ಅಥವಾ ಸರ್ಕಾರದ ವ್ಯವಸ್ಥೆಯ ಮುಖಾಂತರ ಜನರಿಗೆ ಅನ್ಯಾಯ ಆಗತ್ತೆ ಅಂತ ಹೇಳಿದ್ರೆ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಇವರು ನಮ್ಮ ಶಾಸಕರಿದ್ದಾರೆ ನಮ್ಮ ಶಾಸಕಾಂಗ ಪಕ್ಷ ಇದೆ ಅದು ಇವರಿಗೆ ಇವರ ಆಂತರಿಕ ವಿಚಾರಗಳನ್ನು ನೋಡಿಕೊಳ್ಳೋದಕ್ಕೆ ಮಾತ್ರ ಹೊರತು ರಾಜ್ಯದ ವಿಚಾರ ರಾಜ್ಯದ ಆಡಳಿತ ಮಾಡಿದ್ರೆ ನೀವು ನೀವು ಆಡಳಿತ ಮಾಡುವಾಗ ನೀವೇನಾದ್ರೂ ಆಕ್ರಮಣಗಳನ್ನು ಮಾಡಿದ್ರೆ ಅದನ್ನ 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 ಮನೆ ಕೆಲಸವೇ ನೀವು ಮಾಡುದು ನಾವು ಮಾಡುದು ಸ್ವಾಮಿ ರಾಜಕೀಯ ಅಂತ ಹೇಳಿದ್ರೆ ನೀವು ಮನಸ್ಸು ಕೆಲಸ ಮಾಡಿದಾಗೆ ನಾಳೆ ಜನ ನಿಮಗೆ ಓಟ್ ಕೊಟ್ಟು ನಿಮ್ಮನ್ನ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ರೆ ನೀವು ಅವರ ಜನ ಇದ್ದಾಗೆ ನೀವು ಜನ ಇದ್ದಾಗೆ ಅವರು ನಾವು ಮಾಡಬೇಕು ಪ್ರಾಮಾಣಿಕವಾಗಿರತಕ್ಕಂಥ ದಕ್ಷ ಆಡಳಿತವನ್ನ ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುವಂತ ಜವಾಬ್ದಾರಿ ನಮ್ಮ ರಾಜಕೀಯದವರು ಇವರು ಯಾಕೆ ಮಾಡೋದಿಲ್ಲ ಯಾಕೆ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡುವುದಿಲ್ಲ ಇವತ್ತು ಒಬ್ಬ ಡಿ ಪಿ ಗಣಪತಿ ಅವರ ವಿಚಾರ ತಗೊಂಡಾಗ ನಾವು ಎಷ್ಟೋ ಸಲ ಒತ್ತಾಯ ಮಾಡಿದ್ದೇವೆ ಗಣಪತಿಯವರ ಕುಟುಂಬದವರು ಒತ್ತಾಯ ಮಾಡಿದರೆ ಸಿಬಿಐ ಕೊಡಿ ಅಂತ ಈ ಸಿದ್ದರಾಮಯ್ಯ ಸರ್ಕಾರ ಕೊಡಲಿಲ್ಲ ಅಂದ್ರೆ ನೇರವಾಗಿ ಎಸ್ ಐ ಟಿಯ ಮುಖಾಂತರ ಕ್ಲೀನ್ ಚಿಟ್ ಜಾರ್ಜ್ಗೆ ಮತ್ತು ಎರಡು ಐ ಎ ಎಸ್ ಅಧಿಕಾರಿಗಳಿಗೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಅದನ್ನ ಕೈಗೆತ್ತಿಕೊಂಡು ಇದನ್ನ ಸಿಬಿಐಗೆ ಒಪ್ಪಿಸಿ ಅಂತ ಹೇಳುವಂತ ನೇರ ಆದೇಶವನ್ನ ಮಾಡಿ ಈ ಸರ್ಕಾರಕ್ಕೆ ಮುಖಕ್ಕೆ ಉಗೀತು ಅದೀಗ ನಡೀತಾ ಇದೆ ಅಂತ ಅನೇಕ ವಿಚಾರಗಳು ಈ ಸರ್ಕಾರದಲ್ಲಿದೆ ಎಂತ ಹೇಳ್ತಾರೆ ನೋಡಿದ್ರೆ ರಾಜ್ಯ ಸರ್ಕಾರದ ಒಂದಷ್ಟು ವೈಫಲ್ಯತೆಯನ್ನು ಹಿಡ್ಕೊಂಡು ಈ ಬಾರಿ ಬಿಜೆಪಿ ಕೂಡ ಮತದಾರರ ಬಳಿಗೆ ಹೋಗ್ತದೆ ವಿರೋಧ ಪಕ್ಷ ಇರುವುದೇ ಅದು ವೈಫಲ್ಯವನ್ನು ಹುಟ್ಟಿ ಹಾಕಿಸ್ಲಿಕ್ಕೆ ಅದರಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ ವಿರೋಧ ಪಕ್ಷದವರು ಅದ ಆ ಕೆಲಸವನ್ನು ಮಾಡಲೇ ಇರಬೇಕು ಇಲ್ಲದಿದ್ದರೆ ನಮಗೆ ಎಚ್ಚರಿಕೆ ಆಗುದಿಲ್ಲ ಇವತ್ತು ನೋಡಿ ಬಿಜೆಪಿಯಾಗಿ ವಿರೋಧ ಪಕ್ಷದಲ್ಲಿ ಅವಕಾಶವೇ ಇರಲಿಲ್ಲ ಮಾತಾಡ್ಲಿಕ್ಕೆ ಮೊನ್ನೆ ಅಮಿತ್ ಶಾ ಅವರು ಬಂದು ನೀವೆಲ್ಲ ದಳ್ರಿ ಇಲ್ಲದಿದ್ದರೆ ಇಲ್ಲಿ ನೀವು ನೆಕ್ ಇಪ್ಪತ್ತು ಸೀಟನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಹೋರಾಟ ಮಾಡಿ ಅಂತ ಬೊಬ್ಬೆ ಹಾಕಿದ ಮೇಲೆ ಇವರು ಸ್ವಲ್ಪ ಒಬ್ಬ ಹಾಕಲಿಕ್ಕೆ ಶುರು ಮಾಡಿದ್ರು ಯಾಕಂದರೆ ಇವರಿಗೆ ಅವಕಾಶ ಇಲ್ಲ ಮತ್ತೆ ಮನ್ ಕಿ ಬಾತ್ ಕಾಮ್ ಕಿ ಬಾತ್ ಅಂತ ಹೇಳ್ತಾರೆ ಏನು ನರೇಂದ್ರ ಮೋದಿ ಅವರು ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಈ ದೇಶದಲ್ಲಿ ಏನಿಲ್ಲ ಈ ದೇಶ ಏನು ಮಾಡಲಿಲ್ಲ ಅಂತ ಹೇಳ್ತಾರಲ್ವ ಇವತ್ತು ನರೇಂದ್ರ ಮೋದಿ ಅವರು ಒಂದು ಪ್ರಧಾನಿ ಈ ದೇಶದ ಅಭಿವೃದ್ಧಿಯ ಮೂಲಕವೇ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ನರೇಂದ್ರ ಮೋದಿಯವರನ್ನು ಪ್ರಧಾನ ಮಾಡಿದ್ದಲ್ಲದೆ ಅವರ ಯಾವುದೇ ಕೆಲಸವನ್ನು ಮಾಡಿದಲ್ಲ ಅವರ ಏನು ಏನು ಭರವಸೆಗಳಿತ್ತು ಅದನ್ನೆಲ್ಲ ನಂಬಿ ಇಡೀ ನಮ್ಮ ಈ ಮಾಧ್ಯಮ ಇಡೀ ವಿಶ್ವದಲ್ಲಿಯೇ ಒಂದು ಮೂರ್ನಾಲ್ಕು ಐದು ಸೆಕೆಂಡ್ಗಳಲ್ಲಿ ಮುಟ್ಟುವಂಥ ವ್ಯವಸ್ಥೆ ಇರುವುದರಿಂದ ಈ ದೇಶದಲ್ಲಿ ಅಂಥ ವ್ಯವಸ್ಥೆಯನ್ನು ನಾವು ಆಡಳಿತ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿರೋದರಿಂದ ಇವರಿಗೆ ಮುಟ್ಲಿಕ್ಕೆ ಆಯಿತು ಇಲ್ಲದಿರ ಹತ್ತಿರ ಅವಕಾಶ ಈ ರಾಜ್ಯದಲ್ಲಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗ್ಲಿಕ್ಕಿದೆ ನಮ್ಮ ಬಿಜೆಪಿಯ ಮುಖಾಂತರ ಈ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯವನ್ನು ತಿಳಿಸತಕ್ಕಂತ ಕೆಲಸ ಮಾಡಿದ್ದೇವೆ ರೈತರ ಆತ್ಮಹತ್ಯೆಗಳು ಭ್ರಷ್ಟಾಚಾರ ಹಗರಣಗಳನ್ನು ತುಂಬಿದ ಸರ್ಕಾರದ ವಿಚಾರಗಳು ಹಾಗೆಯೇ ಹಿಂದೂ ವಿರೋಧಿ ನೀತಿಯನ್ನ ಹಿಡ್ಕೊಂಡು ನಾವು ಈ ಚುನಾವಣೆಗೆ ಹೋಗ್ತಾ ಇದ್ದೇವೆ ಮುಂದಿನ ಚುನಾವಣೆಯಲ್ಲಿ ಜನರನ್ನ ಜಾಗೃತಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ನೇರವಾಗಿ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ್ರೆ ನರೇಂದ್ರ ಮೋದಿ ಅವರ ಮುಖಾಂತರ ಈ ರಾಜ್ಯವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅದಕ್ಕೆ ಜನರು ಅವಕಾಶವನ್ನ ಕೊಡಬೇಕು ಜಿಲ್ಲೆಯಲ್ಲೂ ಕೂಡ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳುವಂತ ವಿಚಾರವನ್ನು ಹೇಳ್ತೇನೆ ಬಹಳಷ್ಟು ವಿಚಾರಗಳನ್ನು ಇವತ್ತು ಗಣೇಶ್ ಅವರೇ ಕೊಟ್ಟಾರಿ ಅವರೇ ಬಂದು ಮಾತಾಡಿದ್ರಿ ಎಸ್ ಕಾರ್ಯಕ್ರಮಕ್ಕೆ ಬಂದ ಇಬ್ಬರಿಗೂ ಧನ್ಯವಾದ ಎಸ್ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಆಗ್ತೀನಿ ಸುದ್ದಿ ಮಾಹಿತಿ ಮರು ನೋಡ್ತಾ ಇರಿ ಸ್ಪಂದನ